ಸ್ನೇಹಿತರೆ ನಮಸ್ಕಾರ. ನಿಮಗಿವತ್ತು ಮೇಲ್ಕೋಟೆ ತೋರಿಸ್ಬೇಕು ಅಂತೇಳಿ ಇವತ್ತು ಮೇಲ್ಕೋಟೆಗೆ ಬಂದಿದ್ದೀವಿ. ಮೇಲ್ಕೋಟೆಯಲ್ಲಿ ಏನು ವಿಶೇಷತೆ ಅಂದರೆ ಈ ಕಲ್ಯಾಣಿಯ ವಿಶೇಷತೆ. ಹಿಂದಿನ ಕಾಲದಲ್ಲಿ ಯಾವುದೇ ಟೆಕ್ನಾಲಜಿ ಇಲ್ಲದಲೇ ಇಂಥ ಬೃಹತ್ತಾಕಾರದ ಏನು ಕಲ್ಯಾಣಿ ಮಾಡಿದರೆ ಭಾಳ ಅದ್ಭುತವಾಗಿದೆ. ಈ ಕಲ್ಯಾಣಿಯನ್ನು ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕು ಅಂತೇಳಿ ಈ ಕಲ್ಯಾಣಿ ನೋಡೋಕೆ ಬಂದು. ಈ ಕಲ್ಯಾಣಿಯ ಎಷ್ಟು ಇಂಥ ಬಿರು ಬೇಸಿಗೆಯಲ್ಲೂ ಕೂಡ ಇದು ಎಷ್ಟು ತುಂಬಿದೆ ನೋಡಿ. ಸೊ ಈ ಒಂದು ಕಲ್ಯಾಣಿಯಲ್ಲಿ ಹಲವು ಕನ್ನಡ ಮತ್ತು ಹಿಂದಿ ಚಲನಚಿತ್ರಗಳು ಶೂಟ್ ಮಾಡಲಾಗಿದೆ. ಈ ಕಲ್ಯಾಣಿಯು ಎಲ್ಲರೂ ಈ ಕಲ್ಯಾಣಿಯನ್ನು ನೋಡಲು ಬರ್ತಾರೆ. ಸ್ನಾನ ಮಾಡಲು ಸಹ ಭಾಳ ಸ್ವಚ್ಛಂದವಾದ ನೀರಿದೆ ಇಲ್ಲಿ, ನೀವಿಲ್ಲಿ ನೋಡ್ಬೋದು. ಈ ಕಲ್ಯಾಣಿಯಲ್ಲಿ ಹಲವು ಚಲನಚಿತ್ರಗಳು, ಹಾಡುಗಳು, ಜೊತೆಗೆ ಇಲ್ಲಿ ಕೆಲವು ದೃಶ್ಯಗಳನ್ನು ನೀವು ಎಲ್ಲೋ ನೋಡಿದ ಹಾಗೆ ಕಾಣುತ್ತವೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮೇಲ್ಕೋಟೆಗೆ ನಿಮ್ಮನ್ನು ಕರ್ಕೊಂಬಂದಿದ್ದೀವಿ. ಆ ಮೇಲ್ಕೋಟೆಯ ವಿಶೇಷತೆಗಳನ್ನು ಇಲ್ಲಿ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೇಲ್ಕೋಟೆ ಅಂದರೆ ಏನು ಅಂದರೆ ಕನ್ನಡದಲ್ಲಿ ಎತ್ತರದ ಜಾಗದಲ್ಲಿರುವಂತಹ ಒಂದು ಕೋಟೆಗೆ ಮೇಲ್ಕೋಟೆ ಅಂತ ಹೇಳ್ತಾರೆ. ಇದು ವಿಶ್ವ ಪ್ರಸಿದ್ಧಿಯಾಗಿದೆ. ಇಲ್ಲಿಯ ಕೆಲವು ದೇವಸ್ಥಾನಗಳು ಅಥವಾ ಇಲ್ಲಿ ಇತಿಹಾಸಗಳು ಹೇಗಿದೆ ಅಂದರೆ ಈಗಲೂ ಕೂಡ ಪ್ರತಿಯೊಬ್ಬರನ್ನು ಮೈ ಜುಮನಿಸುತ್ತೆ. ಇಂಥ ಬೃಹತ್ತಾಕಾರದ ಕಲ್ಯಾಣಿಯನ್ನು ನೀವು ನೋಡ್ಬೋದು. ಕಲ್ಯಾಣನ ಹೇಗೆ ನಿರ್ಮಿಸಿದ್ರು ಅಂತೇಳಿ ಯಾವುದೇ ಆಧುನಿಕ ಟೆಕ್ನಾಲಜಿ ಇಲ್ಲದಲೇ ಹಿಂದೆ ಎಲ್ಲ ಒಂದು ಕಲ್ಯಾಣಿಗಳು ಮಾಡಿದರು. ನಿಮ್ಮ ಸುತ್ತಮುತ್ತ ನೋಡ್ಬೋದು ಭಾಳ ಪ್ರತಿ ಬೇಸಿಗೆ ಕಾಲ ಇವಾಗ ಅದು ಕೂಡ ನೀರು ಸಂಪೂರ್ಣವಾಗಿ ಮಳೆಗಾಲ ಥರ ತುಂಬಿದೆ. ನಿಜವಾಗ್ಲೂ ಭಾಳ ಒಂದು ಅದ್ಭುತವಾದ ಕಲ್ಲು. ಪ್ರತಿಯೊಂದು ಕಲ್ಲುಗಳು ಒಂದೊಂದು ಕಥೆಯನ್ನು ಹೇಳುತ್ತೆ. ಈ ಒಂದು ಕಲ್ಯಾಣಿಗಳನ್ನು ಮಾಡಿದ್ರು ಅಂತ ಹೇಳಿ ನೋಡೋಣ, ನಿಮಗೆ ಒಂದೊಂದೇ ಮುಂದೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಈ ಕಲ್ಯಾಣಿ ನಿರ್ಮಾಣವಾಗಿ ಸಾಮಾನ್ಯವಾಗಿ ಸಾವಿರ ವರ್ಷಗಳಾಗಿರ್ಬೋದು, ಬಟ್ ಸದಾ ಇದೇ ಥರ ನೀರು ತುಂಬಿರುತ್ತೆ. ಪ್ರತಿಯೊಬ್ಬರು ಭಕ್ತಾದಿಗಳು ಈ ಒಂದು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ಯೋಗ ನರಸಿಂಹಸ್ವಾಮಿಯ ದರ್ಶನ ಮಾಡಲು ಹೋಗ್ತಾರೆ. ಇಲ್ಲಿ ಒಂದು ಈ ಒಂದು ಅದ್ಭುತವಾದಂಥ ಕಲ್ಯಾಣಿಯನ್ನು ಹೇಗೆ ನಿರ್ಮಾಣ ಮಾಡಿದ್ರು ಅನ್ನೋದೇ ಒಂದು ಆಶ್ಚರ್ಯಕರ ಸಂಗತಿ. ಸೊ ಈಗ ಸ್ನಾನ ಮಾಡ್ಕೊಂಡು ನಾವು ಮುಂದೆ ಯೋಗ ನರಸಿಂಹಸ್ವಾಮಿಗೆ ಬೆಟ್ಟಕ್ಕೆ ಹತ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಮೇಲ್ಕಟ್ಟೆಗೆ ಬಂದಿದ್ದೀವಿ. ನಮ್ಮ ಜೊತೆ ಹಿಂದಿನಂತೆ ಹನುಮಂತೇಗೌಡರು ಇದ್ದಾರೆ. ಅವರು ಪ್ರತಿ ಸಾರಿ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಈಗ ಮೇಲ್ಕೋಟೆ ತೋರಿಸ್ಬೇಕು ಅಂತ ಕರ್ಕೊಂಬಂದಿದ್ದಾರೆ. ಅವ್ರು ಸ್ನಾನ ಮಾಡಿದ್ದಾರೆ, ಹಣ್ಕಾಯಿ ತೊಗೊಂಡು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ರಾಮಾನುಚಾರ್ಯರ ಆದೇಶದಂತೆ ಹೊಯ್ಸಳರ ದೊರೆ ವಿಷ್ಣುವರ್ಧನ ಈ ಒಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ರು. ಸೊ ಎಲ್ಲ ವ್ಯವಸ್ಥೆಗಳನ್ನು ಸುಗಮವಾಗಿ ಮಾಡಿದ್ರು. ಒಂದು ಕೋಟೆ ಸಹ ಇಲ್ಲಿತ್ತು ಅಂತ ಹೇಳ್ತಾರೆ. ಸೊ ಅದ್ಭುತವಾದಂತಹ ದೇವಸ್ಥಾನವಿದೆ. ಮೇಲ್ಕೋಟೆಗೆ ಬಂದರೆ ಯೋಗ ನರಸಿಂಹಸ್ವಾಮಿಯ ಭಾಳ ವಿಶೇಷವಾದಂತಹ ಶಕ್ತಿ ಉಳ್ಳಂಥದ್ದು. ಸ್ನೇಹಿತರೆ, ನಾನು ತುಂಬ ಆಲ್ರೆಡಿ ತುಂಬ ವೀಡಿಯೋಗಳನ್ನ ತೋರಿಸಿದ್ದೀನಿ. ಆ ವಿಡಿಯೋದಲ್ಲಿ ನನ್ನ ಒಂದು ಪ್ರತಿಯೊಂದು ಕಾನ್ಸೆಪ್ಟ್ ಏನಂದರೆ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ಹಲವು ವಿಡಿಯೋಗಳು ಮಾಡಿದ್ದೀನಿ. ಇವತ್ತು ಕೂಡ ಆ ಹೊಯ್ಸಳ ಸಾಮ್ರಾಜ್ಯದ ಗ್ರೇಟ್ ದೊರೆ ಏನು ವಿಷ್ಣುವರ್ಧನ ಇದ್ದಾರೆ. ವಿಷ್ಣುವರ್ಧನ ಈ ಒಂದು ಮೇಲ್ಕೋಟೆಯಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಮತ್ತು ಅಭಿವೃದ್ಧಿ ಮಾಡೋಕ್ಕೆ ತುಂಬ ಶ್ರಮವಹಿಸಿದರು. ವಿಷ್ಣುವರ್ಧನ ತುಂಬ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದಾರೆ. ನೀವು ಬೇಲೂರು ಹಳೆಬಡಲ್ಲಿ ಏನು ನೋಡ್ಬೋದು, ಅದೇ ಥರ ಇದು ಈ ದೇವಸ್ಥಾನವನ್ನು ಕೂಡ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಹನುಮಂತೇಗೌಡ, ನೀವು ಯಾವ ಥರ ಈ ಮೇಲ್ಕೋಟೆ ದೇವಸ್ಥಾನಕ್ಕೆ ಬಂದಿದ್ರ, ಮೊದಲು ಬಂದಿದ್ರ ಅಥವಾ ಫಸ್ಟ್ ಟೈಮಾ? ಇಲ್ಲ, ಮೊದಲು ಬಂದಿದ್ದೀನಿ. ಅಂದ್ರೆ ಈಗ ಬೆಟ್ಟ ಮೇಲೆ ಮೆಟ್ಲೇ ಅದನ್ನ ಹತ್ತೆ ಹೋಗ್ತಿದ್ರಿ? ಇದೊಂದೇ ಮಾರ್ಗ, ಇನ್ನೊಂದು ಮಾರ್ಗ ಇದೆಯಾ? ಇಲ್ಲ, ಇದೊಂದೇ ಮಾರ್ಗ. ಅಂದ್ರೆ ಕಾರು ಹತ್ತೆ ಹೋಗ್ಬೋದಾ? ಕಾರ್ ಇಲ್ಲಿವರೆಗೂ ಲಾಸ್ಟ್. ಇಲ್ಲಿವರೆಗೂ ಲಾಸ್ಟ್ ಇಷ್ಟೇ? ಕಾರ್ ಅಲ್ಲಿ ಇಲ್ಲಿ ಯಾಕೆ ಬರ್ಬೇಕು, ಅಲ್ಲಿಂದ ನೋಡಿ. ಹಿಂದೆ ಎಲ್ಲ ದೇವಸ್ಥಾನಗಳನ್ನ ಬೆಟ್ಟದ ಮೇಲೆ ಮಾಡ್ತಾ ಇದ್ರು, ಕೋಟೆಗಳು ಕಟ್ಕೊಂಡಿದ್ರು. ದೇವ್ರಿಗೆ ಅಂತ ಹೇಳಿ ಹಣ್ಣು ಕಾಯಿ ತಗೊಂಡಿದ್ರು. ಮಧ್ಯದಲ್ಲಿ ಏನು ಆಂಜನೇಯ ಎಲ್ಲ ಕಿತ್ಕೊಂಡ್ಬಿಟ್ಟ, ಬರೀ ಹೂ ಮತ್ತೆ ಕಾಯಿನ ಉಳಿಸಿದ್ದಾರೆ. ಸೊ ಯಾರಿಗಿದ್ದು ಕೊನೆಗೆ ಎಲ್ಲಿದ್ರು ದೇವರಿಗೆ ಸೇರ್ಬೇಕು, ಹಾಗೆ ಹೋಗ್ಬಿಡ್ಲಿ ಅಂತೇಳಿ ಆಂಜನೇಯಂಗೆ ಕೊಟ್ಟು. ಸೊ ಈ ಮೇಲ್ಕೋಟೆ ವಿಶೇಷತೆ ಇವತ್ತು ನಿನ್ನೆದಲ್ಲ, ಸುಮಾರು ವರ್ಷಗಳಿಂದನೇ ತುಂಬ ಸಂಪೂರ್ಣವಾಗಿ ಪ್ಲಾನ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಕಲ್ಲುಗಳು ಹೇಗೆ ಮೆಟ್ಲನ್ನು ಜೋಡಿಸಿಟ್ಟಿದ್ದಾರೆ ಅಂದರೆ ಭಾಳ ಚೆನ್ನಾಗಿದೆ. ಇವತ್ತು
ನಾವು ಮೇಲ್ಕೋಟೆಗೆ ಹನುಮಂತ ಜೊತೆ ಹೋಗ್ತಾ ಇದೀವಿ. ನಾನು ಬೆಟ್ಟ ಗುಡ್ಡ ನೆನಪಾದಾಗೆಲ್ಲ ಯಾವತ್ತೂ ನಮ್ಗೆ ಹನುಮಂತ ಗೌಡ್ರೆ ನೆನಪಾಗ್ತಾರೆ, ಯಾಕಂದ್ರೆ ಶಿವಗಂಗೆ ನಮ್ಗೆ ತೋರಿಸಿದ್ದಾರೆ. ಹಾಗಾಗಿ ಬೆಟ್ಟ ಗುಡ್ಡ ಹೋಗ್ಬೇಕು ಅಂತಂದ್ರೆ ನಾವು ಹನುಮಂತ ಗೌಡ್ರೆ ಕರ್ಕೊಂಡು ಹೋಗ್ತೀವಿ, ಯಾಕಂದ್ರೆ ಹೆಚ್ಚಿನ ಮಾಹಿತಿ ಅವ್ರಿಗಿರುತ್ತೆ. ಮನೆಗೆ ಮುಂದೆ ಹೋಗೋಣ. ಮೇಲ್ಕೋಟೆನ ಹತ್ತಿದ ಮೇಲೆ ಗೊತ್ತಾಗುತ್ತೆ ವ್ಯೂ ಹೇಗೆ ಕಾಣುತ್ತೆ ಅಂತೇಳಿ. ನೋಡಿ, ನನ್ನ ಹಿಂದೆ ಕಾಣೋದೆಲ್ಲ ಮೇಲ್ಕೋಟೆಯ ಒಂದು ಪಟ್ಟಣ, ಹೇಗೆ ಕಾಣುತ್ತೆ ನೋಡ್ಬೋದು. ಸೊ ಭಾಳ ಚೆನ್ನಾಗಿದೆ, ಯಾಕಂದರೆ ಹಿಂದೆ ಎಲ್ಲ ಕೋಟೆ ಮಾಡ್ತಿದ್ದು, ಇದೇ ಕಾರಣಕ್ಕೆ ಹೈಟಾರ್ ಪ್ರದೇಶದಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಕೋಟೆ ಮಾಡ್ಕೊಂಡಿದ್ರೆ ಕೆಳಗಡೆ ಯಾರು ವೈರ್ಗಳು ಅಟ್ಯಾಕ್ ಮಾಡಿದ್ರೆ ಕ್ಲೀನಾಗಿ ಗೊತ್ತಾಗ್ತದೆ. ಹಾಗಾಗಿ ಕೋಟೆಗಳು ಹಳೆದುಳಿದ ಭಾಗ ಆಗಿದೆ, ಬರೀ ಶಿವಗೆ ದೇವಸ್ಥಾನ ಮಾತ್ರ ಉಳಿದಿದೆ. ಸಾಮಾನ್ಯ ಇದೆಲ್ಲ ಸಾವಿರ ವರ್ಷ ಹಿಂದೆ ಆಗಿರುವಂಥದ್ದು. ಯಾವಾಗ ವಿಷ್ಣುವರ್ಧನ ಅವರು ವೈಸಲ ವಿಷ್ಣು ಬರೇ ವಿಷ್ಣುವರ್ಧನ ವೈಷ್ಣವ ಧರ್ಮಕ್ಕೆ ಮತಾಂತರ ಆದಮೇಲೆ ಅವರೇನು ಮಾಡಿದ್ರು, ರಾಮಾನುಜಾಚಾರ್ಯ ಅನುಯಾಯಿಗಳಾದ್ದರಿಂದ ರಾಮಾನುಜಾಚಾರ್ಯರು ಏನು ಹೇಳ್ತಾ ಇದ್ರು ಅದನ್ನು ಸ್ವತಃ ಪಾಲನೆ ಮಾಡ್ತಾಯಿದ್ರು. ಹಾಗಾಗಿ ಇದು ಈ ಒಂದು ದೇವಸ್ಥಾನ ಒಂದು ಭೂಗತ ಆಗಿತ್ತು ಅಂತ ಹೇಳ್ತಾರೆ. ಯಾಕಂದರೆ ಯಾರೂ ಅದನ್ನು ಚೆನ್ನಾಗಿ ನೋಡ್ಕೊತಿರಲಿಲ್ಲ. ನಂತರ ಇದು ಗೊತ್ತಾದಮೇಲೆ ರಾಮಾನುಜಾಚಾರ್ಯರು ಹೇಳಿದ್ಮೇಲೆ ಈ ಒಂದು ದೇವಸ್ಥಾನವನ್ನು ಒಂದು ಅಭಿವೃದ್ಧಿ ಮಾಡೋಕ್ಕೆ ವಯಸ್ಸಲ್ದೊರೆ ವಿಷ್ಣುವರ್ಧನ ಶ್ರಮಿಸಿದರು. ಅವರ ಸಾಮ್ರಾಜ್ಯ ಮೂಲ ಸ್ಥಾನ ಅಂಗಡಿಯಿಂದ ಹಿಡಿದು ಡೆಲ್ಲಿ ಹಳೆಬೀಡು ಮುಂದೆ ಮೇಲ್ಕೋಟೆಯವ್ರಿಗೆ ಎಷ್ಟು ಪಸರಿಸಿತು, ಅವರ ಸಾಮ್ರಾಜ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ ನೀವು ನೋಡ್ಬೋದು. ಅಂಥ ಗ್ರೇಟ್ ರಾಜ ಮತ್ತು ಯಾವ ರಾಜ್ಯನೂ ಆಗಿ ಬರಲಿಲ್ಲ. ಭಾಳ ಅದ್ಭುತವಾದಂಥ ವ್ಯಕ್ತಿ, ಭಾಳ ಕಲೆಯನ್ನು ಭಾಳ ಪ್ರೀತಿಸ್ತಾ ಇದ್ದವರು. ಈ ದೇವರ ಹೇಗೆ ಆರಾಧಿಸಿದ್ರು, ವೈಷ್ಣವ ಧರ್ಮನ ಹೇಗೆ ತೊಗೊಂಡಿದ್ರು ಅನ್ನೋದು ಇದೆಲ್ಲ ಸಾಕ್ಷಿ ಅಂತ ಹೇಳ್ಬೋದು. ಮುಂದೆ ದೇವರ ದರ್ಶನ ಮಾಡೋಣ, ಮುಂದೆ ಒಂದು ಬನ್ನಿ. ಶಿವಗಂಗೆ ಬೆಟ್ಟ ಹತ್ತಿದ ಮೇಲೆ ಏನು ನೀವು ಮೇಲ್ಕೋಟೆ ಹತ್ತಾ ಇದ್ದೀವಿ. ಸೊ ಎಷ್ಟು ಮೆಟ್ಲುಗಳು ಇರ್ಬೋದು ಇಲ್ಲಿ? 500ಕ್ಕೂ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು. ಇರ್ಬೋದು. ಏನು ಅಲ್ಲಿಕ್ಕಿಂತ ಇದು ಕಷ್ಟ ಅನ್ಸುತ್ತೆ, ಹೇಗೆ ಅನ್ಸುತ್ತೆ ನಿಮಗೆ? ಅದು ಶಿವಗಂಗೆನೇ ತುಂಬ ಕಷ್ಟ, ಇದು ಈಸಿ. ಮೆಟ್ಲೆಲ್ಲ ಮಾಡಿದ್ದಾರೆ ಮಾಡಿದ್ದಾರೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ, ಪಾಂಡವಪುರ ತಾಲೂಕು ಮೇಲ್ಕೋಟೆ ಮಂಡ್ಯ ಡಿಸ್ಟಿಕ್ಕು. ಸೊ ಇಲ್ಲಿಂದನೇ ದೇವಸ್ಥಾನದ ಪ್ರಾರಂಭ ಆಗ್ತದೆ. ಅದ್ಭುತವಾದಂತಹ ಶಿಲ್ಪಕಲೆಗಳನ್ನು ಒಳಗೊಂಡಂತಹ ಈ ಮೇಲ್ಕೋಟೆ ದೇವಸ್ಥಾನ ಅದ್ಭುತವಾಗಿದೆ. ಇದು ಎಂಟ್ರೆನ್ಸು, ಈಗ ತಾನೇ ದೇವಸ್ಥಾನ ಓಪನ್ ಆಗಿದೆ. ಇವಾಗ 8:45 ಬೆಳಗ್ಗೆ, ಬನ್ನಿ ದೇವರ ದರ್ಶನ ಮಾಡೋಣ. ಸ್ನೇಹಿತರೆ ನೋಡ್ಬೋದು, ಈ ಕೋಟೆಯ ಇಲ್ಲಿಂದನೇ ದೇವಸ್ಥಾನ ಎಂಟ್ರಿ ಐತಿ. ಇಲ್ಲಿ ಕೋಟೆ ಇದೆ. ಸೊ ಜನ ಹತ್ಕೊಂಡು ಬರ್ತಾ ಇದ್ದಾರೆ. ಸೊ ನಮ್ಮ ದೂರದಲ್ಲಿ ಅಲ್ಲಿ ಕಾಣ್ತಾ ಇದ್ದೀರಾ ನಿಮಗೆ ಕಲ್ಯಾಣಿ. ಸೊ ಇವಾಗ ತಾನೇ ನಾವು ಕೈಕಲ್ ಮುಖ ತೊಳ್ಕೊಂಡು ಮೇಲೆ ಬಂದು ಬೆಟ್ಟದ ಮೇಲೆ ಬಂದಿದ್ದೀವಿ. ಸೊ ಅಲ್ಲಿ ಇಲ್ಲಿ ನಮ್ಮ ಏನು ಮೇಲ್ಕೋಟೆಯ ಒಂದು ವಾತಾವರಣ ಹೇಗೆ ಕಾಣುತ್ತೆ ನೋಡ್ಬೋದು. ಸಿಟಿ ಹೇಗೆ ಇಲ್ಲಿಯೂ ಎಷ್ಟು ಬೆಳೆದಿದೆ ಅಂತ ಹೇಳಿ ಇಲ್ಲಿ ಕಾಣ್ಬೋದು. ಎಷ್ಟು ಅದ್ಭುತವಾಗಿದೆ, ಬಣ್ಣ ಬಣ್ಣದ ಏನು ಬಿಲ್ಡಿಂಗ್ಸ್ ಎಲ್ಲ ನಮ್ಗೆ ಕಾಣುತ್ತೆ ಇಲ್ಲಿ. ಬೆಟ್ಟದಿಂದ ನೋಡಿದಾಗ ಗೊತ್ತಾಗುತ್ತೆ ಮೇಲ್ಕೋಟೆ ಪಟ್ಟಣ ನಗರೀಕರಣ ಹೇಗೆ ವಿಸ್ತಾರ ಆಗ್ತಾ ಹೋಗ್ತಿದೆ ಅಂತ ಇಲ್ಲಿ ಕಾಣ್ಬೋದು. ಸೊ ಅತಿ ಸುಂದರವಾದಂತಹ ಒಂದು ಏನು ನೋಟ ಅಂತ ಹೇಳ್ಬೋದು. ಇಲ್ಲೆಲ್ಲ ಭಾಳ ತಂಪಾಗಿರುತ್ತೆ, ಬೇಸಿಗೆಲಿ ಮಾತ್ರ ತುಂಬ ಹಾಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತು ನಾವು ದೇವರ ದರ್ಶನ ಮಾಡೋಕ್ಕೆ ಹೋಗೋಣ. ಬನ್ನಿ ದೇವಸ್ಥಾನವನ್ನು ಯೋಗ ನರಸಿಂಹಸ್ವಾಮಿಯನ್ನು ನೋಡೋಣ. ಬನ್ನಿ, ಸ್ವತಃ ಪ್ರಹ್ಲಾದನೇ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಪೂಜೆ ಮಾಡ್ತಿದ್ದು ಅಂತೇಳಿ ಪುರಾಣ ಕಥೆಗಳಲ್ಲಿ ಹೇಳಲಾಗ್ತದೆ. ಇವತ್ತು ದೇವಸ್ಥಾನದ ಒಳಭಾಗಕ್ಕೆ ಹೋಗಿ ನಿಮಗೂ ಕೂಡ ಆ ದೇವರ ದರ್ಶನ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ಮುಂದೆ ಹೋಗೋಣ. ಸೊ ಇಲ್ಲಿಯ ದೇವರ ವಿಶೇಷತೆ ಅಲ್ಲಿಯ ಅರ್ಚಕರನ್ನ ಕೇಳೋಣ, ಯಾವ ರೀತಿ ಇಲ್ಲಿ ವಿಶೇಷತೆ ಇದೆ, ಏನಿದೆ ಅನ್ನೋದನ್ನ ನಾವು ಇಲ್ಲಿ ಕೇಳೋಣ. ಬನ್ನಿ. ಒಂದು ಸಾವಿರ ವರ್ಷ ದೇವಸ್ಥಾನ ಮೈಸೂರ ವಿಷ್ಣುವರ್ಧನ ರಾಜ ಕಟ್ಟಿರೋದು. ಒಂದು ಹಳೇಸು ರಾಜರು ಬಿಟ್ಟಿ ದೇವರ ಜೈನ ಧರ್ಮದ ರಾಜ ವಿಷ್ಣು ಧರ್ಮ ಸೇರಿದ ಮೇಲೆ ವಿಷ್ಣುವರ್ಧನ ಸೋಮನಾಥಪುರ ಎಲ್ಲ ಕಟ್ಟಿಸ್ತಾನೆ. ಇಲ್ಲಿ ಭಕ್ತ ಪ್ರಹ್ಲಾದ ಬಂದು ತಪಸ್ ಮಾಡಿ ಸ್ವಾಮಿ ಅವನು ಮೋಕ್ಷ ಕೊಟ್ಟಿದ್ದ ಜಾಗ. ಉದ್ಭವ ಮೂರ್ತಿ ಬರತ್ತೆ ಸರ್, ಏನು ಬೇಕು ಎಲ್ಲ ಒಳ್ಳೆಯ. ಇದು ನವಗ್ರಹ ಒಂಬತ್ತು ಎಂಟ ಹುಟ್ಟುಂಬ ತಾರೀಕೆ ದಶಾವತಾರ ಹತ್ತು ಅವತಾರ ಕೃಷ್ಣ ಇಷ್ಟಾರ್ಥ ಸೇರಿ ವರತ್ತೆ ಸರ್. ಪರಶುರಾಮ ಕೃಷ್ಣ ಕಲಿ ಈಗ ಕಲಿಯುವ
ಇನ್ನು ಗರ್ಭದಲ್ಲಿ ಇನ್ನೂ ಇದಾಗಬೇಕು ಮೂವತ್ತು ಸಾಧ್ಯ ಆಗ್ತದೆ.